ಓಕೆ, ಈಗ ಸರ್ಕಾರಿ ಬಸ್ಗಳಂದ್ರೆ ಸರಿ ಇಲ್ಲ, ವ್ಯವಸ್ಥೆಗಳು ಇರಲ್ಲ, ಸೌಂಡ್ಗಳು ಬರುತ್ತೆ, ಕ್ಲೀನ್ ಇರಲ್ಲ, ಈ ರೀತಿಯಾಗಿ ಒಂದು ಚರ್ಚೆಗಳಿರುತ್ತೆ. ಆದರೆ ಒಂದು ತುಂಬ ನೀಟಾಗಿ ಮೇಂಟೈನ್ ಮಾಡಿದ ಬಸ್ಸನ್ನು ತೋರಿಸ್ತೀವಿ. ಇವತ್ತು ಸಿ ಎಂ ಸಿದ್ದರಾಮಯ್ಯನವರು ಈ ಬಸ್ಸನ್ನು ಉದ್ಘಾಟನೆ ಮಾಡ್ತಾರೆ. ನಾವಿವತ್ತು ಸಿರ್ಸಿಗೆ ಹೋಗ್ತಕ್ಕಂಥ ಹಾವೇರಿ ಮೇಲೆ ಸಿರ್ಸಿಗೆ ಹೋಗ್ತಕ್ಕಂಥ ಬಸ್ನಲ್ಲಿದ್ದೀವಿ. ವಾಯುವ್ಯ ಸಾರಿಗೆ ಬಸ್ಗಳು ನೀವು ನೋಡ್ಬೋದು, ಬಸ್ಸನ್ನು ತುಂಬ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದ್ದಾರೆ. ಯಾಕಂದರೆ ಕೆಲವೊಂದಿಷ್ಟು ಬಸ್ಗಳು ಇಷ್ಟು ಕ್ಲೀನಾಗಿರೋದಿಲ್ಲ, ಕ್ಲೀನಾಗಿ ಮೇಂಟೈನನ್ನು ಕೂಡ ಮಾಡಿರೋದಿಲ್ಲ. ಆದರೆ ಈ ಬಸ್ಸು ತುಂಬಾ ನೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡಲಾಗಿದೆ. ಯಾಕಂದರೆ ಇಲ್ಲಿ ಚಾಚು ಚಪ್ದ ಇದರ ಕ್ಲೀನಿಂಗನ್ನು, ಮೇಂಟೆನೆನ್ಸನ್ನು, ವ್ಯವಸ್ಥೆಯನ್ನು ಇಲ್ಲಿನ ಸಿಬ್ಬಂದಿಗಳು, ನಿರ್ವಾಹಕರು ಮತ್ತು ಕ್ಲೀನರ್ ಎಲ್ಲರೂ ಕೂಡ ಇದಕ್ಕೆ ಭಾಗಿದಾರರು ಅಂತೇಳಿ ಹೇಳ್ಬೋದು. ಹಿಂದುಗಡೆನೂ ಕೂಡ ನೋಡ್ಬೋದು, ಒಂದು ಚೆನ್ನಾಗಿ ಒಂದು ಬಸ್ಸನ್ನು ಒಂದು ರೀತಿ ಖಾಸಗಿ ಬಸ್ ಹೇಗಿರುತ್ತೆ, ಒಂದು ಹೊಸ ಬಸ್ ಹೇಗಿರುತ್ತೆ ಆ ರೀತಿ ಮೇಂಟೈನ್ ಮಾಡಿದ್ದಾರೆ. ನೀವು ಎಲ್ಲ ನೋಡ್ಬೋದು, ಬಸ್ಗಳಲ್ಲೂ ಕೂಡ ಹೂಗಳನ್ನು ಹಾಕಿ ಅದೇ ರೀತಿಯಾಗಿ ಒಂದು ಎದುರುಗಡೆ ಗುಲಾಬಿ ಹೂಗಳನ್ನು ಡೆಕೋರೇಷನ್ ಮಾಡ್ಕೊಂಡು ಇವತ್ತಿನ ಉದ್ಘಾಟನೆಗೆ ಸಿದ್ಧ ಆಗಿದೆ. ಅದೇ ರೀತಿ ಆ ಕಡೆ ಗೊಂಬೆಗಳನ್ನು ಕೂಡ ನೋಡ್ಬೋದು ನೀವು. ಆದರೆ ಈ ಗೊಂಬೆಗಳನ್ನು ಇಟ್ಟು ಒಂದು ರೀತಿ ಬಸ್ಗೆ ಬರಬೇಕಾದ್ರೆ ನಮ್ಮ ಬಸ್ಸಿನಂಥ ಫೀಲ್ ಬರಬೇಕು. ಆ ಫೀಲನ್ನು ಕೊಡಲಿಕ್ಕೆ ಇಲ್ಲಿನ ಸಿಬ್ಬಂದಿಗಳು ಪ್ರಯತ್ನವನ್ನು ಪಡ್ತಾ ಇದ್ದಾರೆ, ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಇಲ್ಲಿನ ಅತ್ಯುತ್ತಮ ನಿರ್ವಹಣೆಯನ್ನು ಮಾಡಿದಂಥ ಇಲ್ಲಿ ನಿರ್ವಾಹಕರು ಇದ್ದಾರೆ, ಅವ್ರನ್ನ ಮಾಡ್ಸೋಣ. ಪ್ರದೀಪವರ ಈ ಬಸ್ಸುಗಳು ಅಂದರೆ ಸರ್ಕಾರಿ ಬಸ್ ಅಂತ ಕೂಡಲೇ ಅಯ್ಯೋ ಚೆನ್ನಾಗಿರಲ್ಲ ಅಂತೇಳಿ, ಸೌಂಡ್ ಬರುತ್ತೆ ಅಂತೇಳಿ, ಮೇಂಟೆನೆನ್ಸ್ ಇರಲ್ಲ ಅಂತೇಳಿ ಇದಿತ್ತು. ಆದರೆ ನಿಮ್ಮ ಬಸ್ ಡಿಫ್ರೆಂಟ್ ಹೆಂಗೆ ಸರ್? ಸರ್, ಇದು ನಮ್ಮ ಬಸ್ ಡಿಫ್ರೆಂಟ್ ಹೆಂಗೆ ಅಂದರೆ, ಇದು ನಮ್ಮ ಚಾಲಕ ನಿರ್ವಾಹಕ ಶ್ರಮ. ಇದು ಡಿಪೋದಲ್ಲಿ ಅವರು ಯಾವ ರೀತಿ ಹೇಳ್ತಾರೆ ಅದೇ ರೀತಿ ಅವರು ಪಾಪ ಅದು ಮೇಂಟೆನೆನ್ಸ್ ಮಾಡಿಕೊಡ್ತಾರೆ. ಇದು ನಮ್ಮ ನಮ್ಮಲ್ಲಿ ನಾವು ಕುಡಿಯೋಕ್ಕೆ ಜನಗಳಿಗೆ ಬೇಸಿಗೆ ಟೈಮು ನೀರನ್ನು ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾಗಿರೋದು ನೀರು. ನಮ್ಮಿಂದ ಬಂದರೆ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಕುಡಿಯೋಕ್ಕೆ ನೀರು ಇದಾವಲ್ಲ ಬಸ್ಸಲ್ಲಿ, ನೀರು ಕುಡಿತಾರೆ. ಬಸ್ ಎಲ್ಲ ಚೆನ್ನಾಗಿದೆ, ನೀಟಾಗಿದೆ. ಇದು ಯೂಶಲಿ ನಮ್ಮ ಶಿರ್ಸಿ ಬಸ್ಸು ಅಂದರೆ ಅಷ್ಟು ನಮ್ಮ ಜನಗಳಿಗೆ ಎಲ್ಲಿ ಅಂದರೆ ಅಷ್ಟು ಫೇವರ್ ಅವರು ತುಂಬ ಲೈಕ್ ಮಾಡ್ತಾರೆ. ಶಿರ್ಸಿ ಬಸ್ಸು ನೀಟಾಗಿರ್ತವೆ, ಇನ್ ಟೈಮ್ಗೆ ಹೋಗ್ತವೆ, ಡಿಸಿಪ್ಲೈನು, ನಾವು ಡ್ರೈವರ್ ಕಂಡಕ್ಟರ್ ಅಷ್ಟೇ, ಮತ್ತು ಬಿಹೇವಿಯರ್ ಎಲ್ಲ ಕರೆಕ್ಟಾಗಿರುತ್ತೆ, ತುಂಬ ಇಷ್ಟಪಡ್ತಾರೆ. ಚೆನ್ನಾಗಿ ಜನಗಳ ಫೀಡ್ಬ್ಯಾಕ್ ಆಗಿದೆ, ಯಾಕಂದ್ರೆ ಒಂದು ಬಸ್ಗಳು ಕುಡಿಯೋಕ್ಕೆ ನೀರಿಟ್ಟಿದ್ದೀರಿ ಅಥವಾ ಹಂಗೆ, ಮತ್ತು ಶಿರ್ಸಿ ಬಸ್ಸು ಅಂತ ಹೇಳಿದ್ರೆ ಜನಗಳ ಫೇವ್ರೇಟು, ಜನಗಳ ರಿಯಾಕ್ಷನ್ ಹೆಂಗಿರುತ್ತೆ? ರಿಯಾಕ್ಷನ್ ಹೆಂಗಿದೆ ಅಂದರೆ, ಈ ಬಸ್ಗಳ ಬಗ್ಗೆ ಎಲ್ಲ ಯೂಟ್ಯೂಬ್ ಚಾನಲೇ ಕ್ರಿಯೇಟ್ ಮಾಡ್ಕೊಂಬಿಟ್ಟಿದ್ದಾರೆ. ಯೂಟ್ಯೂಬಲ್ಲಿ ಸುಮಾರು 15-20 ಇಪ್ಪತ್ತು ಸಾವಿರ ಜನ ವ್ಯೂವರ್ಸ್ ಇದ್ದಾರೆ, ಫಾಲೋವರ್ಸ್ ಇದ್ದಾರೆ, ಯೂಟ್ಯೂಬ್ ಚಾನಲ್ಲೇ ಇದ್ದಾರೆ. ಬಸ್ ಸುಮಾರು ಒಂದು ಬಸ್ ಅಂತಲ್ಲ, ಶಿರ್ಸಿಲಿ ಸುಮಾರು ಬಸ್ ಇದ್ದಾವೆ. ಈಗ ಆಲ್ಮೋಸ್ಟ್ ಅಲ್ಲಿ ಶಿರ್ಸಿಲಿ ಏನು ಬರ್ತವೆ, 90% ಎಲ್ಲ ಬಸ್ಸು ಸ್ವಚ್ಛವಾಗಿರ್ತವೆ, ಶುಭ್ರವಾಗಿರ್ತವೆ, ನೀಟಾಗಿರ್ತವೆ, ಕ್ಲೀನಿಂಗ್ ಇರುತ್ತೆ, ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿರುತ್ತೆ. ನಮ್ಮ ಆಫೀಸರ್ಸ್ ಟೀಮು ಕೂಡ ಅಷ್ಟೇ, ಮೆಕ್ಯಾನಿಕ್ ಟೀಮು ಅಷ್ಟೇ, ಎಲ್ಲ ಸಪೋರ್ಟ್ ಮಾಡ್ತಾರೆ. ಎಲ್ಲ ಎಲ್ಲಿ ಪ್ರತಿಯೊಬ್ಬರು ನಮ್ಮ ಟೀಮ್ ಅಷ್ಟೇ, ನಾವೆಷ್ಟು ನಾವು ಪರ್ಟಿಕ್ಯುಲರ್ ಆಗಿರೋ ನಾನು ಒಬ್ಬ ರೀಸನ್ ಅಷ್ಟೇ, ಇಲ್ಲಿ ಅವರೆಲ್ಲ ಅಲ್ಲಿ ರೆಡಿ ಮಾಡಿಕೊಟ್ಟಿರೋದಕ್ಕೆ ನಾವಿಲ್ಲಿ ಬಂದಿದ್ದೀವಿ ಅಷ್ಟೇ. ಎಲ್ಲರ ಎಫರ್ಟ್ ಚೆನ್ನಾಗಿದೆ. ಇದೊಂದು ಸರ್ಕಾರದಿಂದ ಮಾಡ್ತಿರೋಂಥ ಶಕ್ತಿ ಕೇಂದ್ರದಲ್ಲಿ ಆಗಿರೋಂಥ ಯೋಜನೆ, ಶಕ್ತಿ ಯೋಜನೆ. ಪ್ರತಿಯೊಬ್ಬರು ಕರ್ನಾಟಕದಲ್ಲಿರುವಂಥ ಮಹಿಳೆಯರೆಲ್ಲ ಇದನ್ನ ಸಂಪೂರ್ಣವಾಗಿ ಉಪಯೋಗಿಸ್ಕೋಬೇಕು. ಸರ್ಕಾರ ತಂದಿರೋಂಥ ಎಲ್ಲ ಸೌಲಭ್ಯಗಳಲ್ಲಿ ಅತ್ಯುತ್ತಮ ಸೌಲಭ್ಯ ಅಂತ ನಾವು ಇದನ್ನ ಹೇಳಕ್ಕೆ ಇಚ್ಛೆ ಪಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಇವತ್ತು ಸಿದ್ದರಾಮಯ್ಯನವರು ಇದೇ ಬಸ್ನ ಉದ್ಘಾಟನೆ ಮಾಡ್ತಾರೆ. ಸಿರ್ಸಿ ಕಡೆ ಹೋಗುತ್ತೆ ಈ ಬಸ್ಸು, ಹಾವೇರಿ ಮೂಲಕ ಈ ಬಸ್ಗೆ ಉದ್ಘಾಟನೆ ಆಗುತ್ತೆ. ನಿಜಕ್ಕೂ ಕೂಡ ಒಂದು ಇನ್ಸ್ಪಿರೇಷನ್, ಯಾಕಂದರೆ ಬಸ್ಸನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸಿರ್ಸಿ ಕಡೆ ಹೋಗ್ತಕ್ಕಂಥ ಎಲ್ಲ ಬಸ್ಗಳು ಕೂಡ ಇದೇ ರೀತಿಯಾಗಿ ಒಂದಿಷ್ಟು ಒಂದು ಪಾಸಿಟಿವ್ ವೈಬ್ ಬರಬೇಕು ಸರ್ಕಾರಿ ಬಸ್ ಅಂತ ಹೇಳಿದ್ರೆ, ಆ ರೀತಿ ವೈಬ್ ಈ ಬಸ್ನಲ್ಲಿ ಇದೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸ್ಬೋದು. ಕ್ಯಾಮರಾಮ್ಯಾನ್ ಜಯರಾಮ್ ಜೊತೆ ರೂಪೇಶ್ ಬೈಂದೂರು, ಪವಾರ್ ಟಿವಿ.